ಬೆಂಗಳೂರು ಫಸ್ಟ್ ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ನಟಿ ಹೇಮಶ್ರೀ ಕೊಲೆ ಪ್ರಕರಣ. ಸುರೇಂದ್ರ ಬಾಬುರಿಂದ ಪಡೆಯಲು ಯತ್ನಿಸಿದ್ದಳಂತೆ ವಿಚ್ಛೇದನ. 25 ಕೋಟಿ ಜೀವನಾಂಶಕ್ಕೆ ಆಗಿತ್ತಂತೆ ಸಂಧಾನ. ಕಸ ಸಮಸ್ಯೆಗೆ ಸಿಕ್ಕಿ ಗೋಯಲ್ ನಿರ್ಗಮನ. ಬಿಬಿಎಂಪಿ ಗೆ ಸಿದ್ದಯ್ಯ ಪುನರಾಗಮನ. ಪ್ರಭಾರಿ ಕಮಿಷನರ್ ಆಗಿರ್ತಾರೆ ಇನ್ನು 15 ದಿನ. ಬಿಬಿಎಂಪಿ ಇಂದ 100 ರೂಪಾಯಿಗೆ ದೊಡ್ಡ ಕಟ್ಟಡಗಳ ದಾನ. ಸಬ್ಲೀಸ್ ನಲ್ಲಿ ಕಟ್ಟಾಳುಗಳಿಗೆ ಸಿಕ್ತಿದೆ ಲಕ್ಷ ಲಕ್ಷ ಹಣ. ಮೇಯರ್ ಗೆ ಆಯಿತು ಸಾಕ್ಷಾತ್ ದರ್ಶನ. ರೈಲ್ವೆ ಜಾಗದ ನೆಪದಲ್ಲಿ ಖಾಲಿಯಾದವು ಗುಡಿಸಲು ದಿಢೀರ್ ದಾಳಿಯಿಂದ ಜನರು ಬೀದಿಪಾಲು. ಮತ್ತಿಕೆರೆ ಸ್ಲಮ್ ನಿವಾಸಿಗಳು ಕಂಗಾಲು. ಆನೇಕಲ್ನಲ್ಲಿ ಹಾಲು ಕರೆಯೋ ಸ್ಪರ್ಧೆ ಗಮ್ಮತ್ತು. ಕಟಾನುಗಟಿಗಳಿಂದ ನಡೆಯಿತು ಭಾರೀ ಕಸರತ್ತು. ಬೆಂಗಳೂರಿಗರೆ ಬಹುಮಾನ ಪಡೆದು ಮೆರೆದ್ರು ಕತ್ತು ಕೈರತ್ತು. ನಟಿ ಹೇಮಶ್ರೀ ಕೊಲೆಯಾದ ನಂತರ ಒಂದೊಂದೇ ಹೊಸ ವಿಚಾರಗಳು ಹೊರಬರ್ತಾ ಇವೆ. ಇದೀಗ ಮತ್ತೊಂದು ವಿಷಯ ಬೆಳಕಿಗೆ ಬಂದಿದೆ. ಬರೋಬ್ಬರಿ 25 ಕೋಟಿ ರೂಪಾಯಿ ಜೀವನಾಂಶ ನೀಡುವಂತೆ ಹೇಮಶ್ರೀ ಕೇಳಿದ್ದ ನೋಟಿಸ್ ಪ್ರತಿ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಟಿ ಹೇಮಶ್ರೀ ಕೊಲೆ ಪ್ರಕರಣ ಬಯಲಾಗಿದೆ ನೋಟಿಸ್ ಪುರಾಣ. ಸುರೇಂದ್ರ ಬಾಬು ಕೈವಾಡದ ಸುತ್ತ ಅನುಮಾನ. ಕಿರುತೆರೆ ನಟಿ ಹೇಮಶ್ರೀ ಕೊಲೆಯಾದ ನಂತರ ಹೊಸದೊಂದು ವಿಚಾರ ಬೆಳಕಿಗೆ ಬಂದಿದೆ. ಪತಿ ಸುರೇಂದ್ರ ಬಾಬುರಿಂದ ಹೇಮಶ್ರೀ ಡೈವೋರ್ಸ್ ಪಡೆಯಲು ಇಚ್ಛಿಸಿದ್ದಳು. ಆಗ ಪರಿಹಾರ ನೀಡಿ ಪ್ರಕರಣ ರಾಜಿ ಮಾಡಿಕೊಳ್ಳುತ್ತೇನೆ ಅಂತ ಸುರೇಂದ್ರ ಬಾಬು ಹೇಳಿದ್ದ. ಆದರೆ ಸುರೇಂದ್ರ ಬಾಬು ನಂತರ ಉಲ್ಟಾ ಹೊಡೆದಿದ್ದ. ಹೀಗಾಗಿ ಇದರಿಂದ ನೊಂದಿದ ಹೇಮಶ್ರೀ ಸುರೇಂದ್ರ ಬಾಬು 25 ಕೋಟಿ ಪರಿಹಾರ ನೀಡಬೇಕು ಅಂತ ವಕೀಲರ ಮೂಲಕ ಮಾರ್ಚ್ ತಿಂಗಳಲ್ಲಿ ನೋಟಿಸ್ ಕೊಡಿಸಿದ್ಲು. ಹೇಮಶ್ರೀ ಕೊಟ್ಟಿದ್ದ ನೋಟಿಸ್ನಲ್ಲಿ ಏನಿತ್ತು? ನನ್ನ ಒಪ್ಪಿಗೆ ಇಲ್ಲದೆ ನೀವು ಬಲವಂತವಾಗಿ ತಿರುಪತಿಯಲ್ಲಿ ಮದುವೆ ಮಾಡಿಕೊಂಡಿದ್ದೀರಿ. ಹೀಗಾಗಿ ನಾನು ನಿಮ್ಮ ವಿರುದ್ಧ ಬೆಂಗಳೂರು ಕಮಿಷನರ್ ಬಳಿ ದೂರು ನೀಡಿದ್ದೆ. ಎರಡೇ ದಿನದಲ್ಲಿ ಪ್ರಕರಣ ರಾಜಿ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ರಿ. ಹೇಮಶ್ರೀಗೆ ಪರಿಹಾರ ಮತ್ತು ಚಿನ್ನಾಭರಣ ವಾಪಸ್ ಕೊಡ್ತೀನಿ ಅಂತ ಪೊಲೀಸರೆದುರು ನೀವು ಒಪ್ಪಿಕೊಂಡಿದ್ರಿ. ಅದರ ಪ್ರಕಾರ ನೀವು ನಡೆದುಕೊಂಡಿಲ್ಲ. ಇಬ್ಬರ ಒಪ್ಪಿಗೆ ಮೇರೆಗೆ ಡೈವೋರ್ಸ್ ಪಡೆದುಕೊಳ್ಳೋದು ಅಂತ ಮಾತಾಗಿದ್ರು ಜೀವನಾಂಶ ಕೊಡೋ ಬದಲಿಗೆ ಜೀವ ಬೆದರಿಕೆ ಹಾಕಿದ್ದೀರಿ. ಅಷ್ಟೇ ಅಲ್ಲ, ರೌಡಿಗಳನ್ನ ಕಳಿಸಿ ಬೆದರಿಕೆ ಹಾಕಿದ್ದೀರಿ. ಈ ಎಲ್ಲಾ ಕಾರಣದಿಂದಾಗಿ 15 ದಿನದೊಳಗೆ ನನಗೆ 25 ಕೋಟಿ ರೂಪಾಯಿ ಹಣ ನೀಡಬೇಕು. ನನ್ನ ಸಂಪಾದನೆಯಿಂದ ಖರೀದಿಸಿರೋ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮರಳಿಸುವುದರ ಜೊತೆಗೆ ಡೈವೋರ್ಸ್ ನೀಡಬೇಕು. ಇಲ್ಲದಿದ್ರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲು ಕೋರ್ಟ್ ಮೆಟ್ಟಿಲಿರುತ್ತೇನೆ. ಈಗ ಹುಡುಗಿ ಕನಿಷ್ಠ ನನಗೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಅದಗೆಟ್ಟಿದ್ದರಿಂದ ನಾವು ಕೇವಲ ನನ್ನ ಪೇರೆಂಟ್ಸು ಮತ್ತು ಗಂಡನಿಂದ ಇವತ್ತಿನ ಪರಿಸ್ಥಿತಿ ಮೆಟ್ಟಿಗೆ ಬಂದಿರೋದ್ರಿಂದ ಕನಿಷ್ಠ 25 ಕೋಟಿ ರೂಪಾಯಿ ನನ್ನ ಸ್ಟೇಟಸ್ ತಕ್ಕಂಗೆ ಜೀವನ ಲಂಪ್ಸಮ್ ಪೇಮೆಂಟ್ ಫೈನಲ್ ಸೆಟಲ್ಮೆಂಟ್ ಆಗಿ ಮಾಡಿ ಕೊಡಬೇಕು. ನೀವು ಮ್ಯೂಚುವಲ್ ಕನ್ಸರ್ನ್ ಡಿವೋರ್ಸ್ ಕೊಡಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ತನ್ನ ಗಂಡನಿಗೆ ಕೊಟ್ಟಿದೆ. ಈ ನೋಟಿಸ್ಗೆ ಸುರೇಂದ್ರ ಬಾಬು ಯಾವುದೇ ಉತ್ತರ ನೀಡಿರಲಿಲ್ಲ. ಇದಾದ ಕೆಲ ದಿನಗಳಲ್ಲಿ ಹೇಮಶ್ರೀ ಆತ್ಮಹತ್ಯೆಗೂ ಯತ್ನಿಸಿದ್ದಳು. ಹೀಗೆ 6 ತಿಂಗಳು ಕಳೆಯುವುದರೊಳಗೆ ಆಂಧ್ರದ ಅನಂತಪುರದ ಫಾರಂ ಹೌಸ್ನಲ್ಲಿ ಹೇಮಶ್ರೀ ಶವವಾಗಿದ್ದಳು. ಮೊದಮೊದಲು ಇದನ್ನು ನಿಗೂಢ ಸಾವು ಅಂತಾನೆ ಭಾವಿಸಲಾಗಿತ್ತು. ಆದರೆ ಇದು ಅತಿಯಾದ ಕ್ಲೋರೋಫಾರಂ ಸೇವನೆಯಿಂದ ಸಂಭವಿಸಿದ ಸಾವು ಅನ್ನೋದು ಸಾಬೀತಾಯಿತು. ಸದ್ಯ ಕೊಲೆ ಆರೋಪ ಹೊತ್ತಿರೋ ಕೋಟ್ಯಾಧಿಪತಿ ಸುರೇಂದ್ರ ಬಾಬು ಕಂಬಿ ಎಣಿಸ್ತಿದ್ದಾನೆ. ಈಗ ಈ ನೋಟಿಸ್ ಬಯಲಾಗಿದ್ದು ಕೊಲೆಯ ಹಿಂದಿನ ಸತ್ಯಕ್ಕೆ ಮತ್ತಷ್ಟು ಪೂರಕ ದಾಖಲೆ ಸಿಕ್ಕಂತಾಗಿದೆ. ಬೆಂಗಳೂರಿನಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಬೆಂಗಳೂರಿನ ಜಯನಗರದಲ್ಲಿ ಪ್ಲಾಸ್ಟಿಕ್ ತಯಾರಿಸೋ ಫ್ಯಾಕ್ಟರಿಯಲ್ಲಿ ಮಧ್ಯಾಹ್ನ ಬೆಂಕಿ ಆಕಸ್ಮಿಕ ಸಂಭವಿಸಿದೆ. ಜಯನಗರ 40 ಬ್ಲಾಕ್ನ ಎಸ್ಕೆ ಪ್ಯಾಕಿಂಗ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ 5 ವಾಹನಗಳು ನಿರಂತರ 2 ಗಂಟೆವರೆಗೆ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿವೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಜಗದೀಶ್ ಅನ್ನೂರಿಗೆ ಸೇರಿದ ಈ ಫ್ಯಾಕ್ಟರಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಪ್ಲಾಸ್ಟಿಕ್ ಬೆಂಕಿಗೆ ಆಹುತಿಯಾಗಿದೆ. ಏನು ಮಾಡೋದು, ಅರ್ಜೆಂಟ್ ಇರ್ತೀವಿ. ನೀವು ಎಡಿಟಿಂಗ್ ಮಾಡ್ಕೊಳ್ಳಿ, ಎಡಿಟಿಂಗ್ ಮಾಡ್ಕೊಳ್ಳಿ. ಮಿಷಿನ್ ಇದು ಮಾಡ್ತಿದ್ದಾರಲ್ಲ ಪೇಪರು, ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಹೇಳ್ತಾರೆ. ಮಳ್ಳಾಕ್ದು ಆದರೂ ಆಗಲಿಲ್ಲ, ಅದಕ್ಕೆ ನಿಮಗೆ ಕರೆ ಕೊಟ್ಟಿದ್ದೀವಿ ಅಂದರು. ಕೆಮಿಕಲ್ ಫ್ಯಾಕ್ಟ್ರಿ ಇತ್ತು, ಅದನ್ನು ಉಳಿಸಿದ್ದೀವಿ. ಇವಾಗ ಏನು ಯಾರಿಗೂ ಅನಾಹುತ ಇಲ್ದಂಗೆ ನಾವೆಲ್ಲ ಫೈರ್ ಪುಟ್.
ನಿರ್ಮಾಣ ಹಂತದ ಕಟ್ಟಡದ ಮೇಲಿನಿಂದ ಬಿದ್ದು ಮಹಿಳೆಯೊಬ್ಬಳು ಸಾವನ್ನಪ್ಪಿದ ಘಟನೆ ಬೆಂಗಳೂರಿನ ಹೆಚ್ಎಎಲ್ನಲ್ಲಿ ನಡೆದಿದೆ. ಹೆಚ್ಎಎಲ್ನ ಬಸವನಗರದ ತಲಕಾವೇರಿ ಲೇಔಟ್ನಲ್ಲಿ ಫಾರಚೂನ್ ಕನ್ಸ್ಟ್ರಕ್ಷನ್ ರವರು ನಿರ್ಮಿಸ್ತಾ ಇರೋ ಅಪಾರ್ಟ್ಮೆಂಟ್ನಲ್ಲಿ ಈ ಅವಘಡ ಸಂಭವಿಸಿದೆ. ಆರನೇ ಅಂತಸ್ತಿನ ಕಟ್ಟಡಕ್ಕೆ ನೀರು ಹಾಯಿಸ್ತಾ ಇದ್ದ ವೇಳೆ ಕಾಲು ಜಾರಿ ಬಿದ್ದು ಯಾದಗಿರಿಯ ಬನ್ನಮ್ಮ ಎಂಬಾಕೆ ಸಾವನ್ನಪ್ಪಿದ್ದಾಳೆ. ಇದಕ್ಕೆ ಕಟ್ಟಡ ನಿರ್ಮಾಣ ಗುತ್ತಿಗೆದಾರನ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗಿದೆ. ಪ್ರಕರಣದ ಕುರಿತು ಹೆಚ್ಎಎಲ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಸ ವಿಲೇವಾರಿ ಸಮಸ್ಯೆಗೆ ಬಿಬಿಎಂಪಿ ಆಯುಕ್ತ ರಜನೀಶ್ ಗೋಯಲ್ ತಲೆದಂಡವಾದ್ರ? ಇದು ಬಿಬಿಎಂಪಿಯಲ್ಲಿ ಕೇಳಿಬರ್ತಾ ಇರುವಂತಹ ಸದ್ಯದ ಪ್ರಶ್ನೆ. ಯಾಕಂದ್ರೆ ಸರ್ಕಾರ ಐಎಎಸ್ ಅಧಿಕಾರಿ ಸಿದ್ದಯ್ಯರವರಿಗೆ ಬಿಬಿಎಂಪಿಯ ಪ್ರಭಾರ ಆಯುಕ್ತರ ಜವಾಬ್ದಾರಿ ವಹಿಸಿದೆ. ಇವತ್ತು ಅವರು ಅಧಿಕೃತವಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ದಾರೆ. ಬೆಂಗಳೂರಿನ ಕಸ ವಿಲೇವಾರಿ ಸಮಸ್ಯೆ ದೊಡ್ಡ ಸುದ್ದಿಯಾಗಿತ್ತು. ರಾಜ್ಯ ರಾಷ್ಟ್ರ ಅಷ್ಟೇ ಯಾಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಇಷ್ಟೆಲ್ಲ ಆದ ಮೇಲೆ ಸರ್ಕಾರ ಬಿಬಿಎಂಪಿಯ ಉನ್ನತಾಧಿಕಾರಿಗಳನ್ನ ಎತ್ತಂಗಡಿ ಮಾಡುವ ಕೆಲಸಕ್ಕೆ ಕೈ ಹಾಕಿದೆ. ಬಿಬಿಎಂಪಿಯ ಹಾಲಿ ಆಯುಕ್ತ ರಜನೀಶ್ ಗೋಯಲ್ಗೆ 15 ದಿನಗಳ ಮಟ್ಟಿಗೆ ರಜೆ ಮಂಜೂರು ಮಾಡಿರುವ ಸರ್ಕಾರ ಸಿದ್ದಯ್ಯರವರಿಗೆ ಬಿಬಿಎಂಪಿಯ ಆಯುಕ್ತರ ಹುದ್ದೆಯ ಜವಾಬ್ದಾರಿಯನ್ನು ನೀಡಿದೆ. ಈ ಹಿಂದೆ 1 ವರ್ಷ 5 ತಿಂಗಳು ಬಿಬಿಎಂಪಿ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದ ಸಿದ್ದಯ್ಯ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ರು. ಇವತ್ತು ಅಧಿಕೃತವಾಗಿ ಬಿಬಿಎಂಪಿ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಬೆಂಗಳೂರಿನ ಸಮಸ್ಯೆಗಳನ್ನ ಹತ್ತಿರದಿಂದ ನೋಡಿದ್ದೇನೆ. ಕಸ ವಿಲೇವಾರಿ ಸಮಸ್ಯೆ ಬಗ್ಗೆಯೂ ಸಂಪೂರ್ಣ ಅರಿವಿದೆ. 15 ದಿನಗಳಲ್ಲಿ ನನ್ನ ಕೈಲಾದ ಪರಿಹಾರ ಹುಡುಕೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಂದರು. ಇತ್ತೀಚಿನ ಬೆಳವಣಿಗೆಗಳನ್ನು ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಪ್ರತಿ ದಿವಸವೂ ಸಹ ನಾನು ನಗರದ ಬಗ್ಗೆ ಚಾಚು ತಪ್ಪದೆ ಎಲ್ಲ ಪತ್ರಿಕೆ ವರದಿಗಳನ್ನು ನಾನು ಓದ್ಕೊಂಡು ಬಂದಿದ್ದೇನೆ. 15 ದಿವಸಕ್ಕೋಸ್ಕರ ಆಗಲಿ, ಇನ್ನೊಂದು ಬಾರಿ ನನಗೆ ಸರ್ಕಾರದವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ತುಂಬ ಆಭಾರಿಯಾಗಿದ್ದೇನೆ. ಒಟ್ಟಿನಲ್ಲಿ ಬೆಂಗಳೂರಿನ ಸಮಸ್ಯೆ ಬಗೆಹರಿಸುವ ಭರವಸೆಯ ಆಶಾಕಿರಣವಾಗಿ ಸಿದ್ದಯ್ಯ ಮತ್ತೆ ಬಿಬಿಎಂಪಿಗೆ ವಾಪಸ್ ಬಂದಿದ್ದಾರೆ. ಅವರ ಅವಧಿ 15 ದಿನಗಳ ಮಟ್ಟಿಗೆ ಸೀಮಿತವಾಗೋದಿಲ್ಲ, ಇವರೇ ಆಯುಕ್ತರಾಗಿ ಮುಂದುವರಿಯುತ್ತಾರೆ ಅನ್ನೋ ಮಾತುಗಳು ಬಿಬಿಎಂಪಿಯಲ್ಲಿ ಕೇಳಿ ಬರ್ತಾ ಇದೆ. ಏನೇ ಆದರೂ ಸಮಸ್ಯೆ ಹತೋಟಿಗೆ ಬಂದರೆ ಸಾಕಪ್ಪ ಅಂತಿದ್ದಾರೆ ಸಿಲಿಕಾನ್ ಸಿಟಿ ಜನ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬೆಂಗಳೂರಿನ ರಿಯಲ್ ಎಸ್ಟೇಟ್ ದರ ದಿನೇ ದಿನೇ ಏರ್ತಿದೆ. ಹೀಗಿರುವಾಗ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ದೊಡ್ಡದೊಂದು ಶೋರೂಮ್ ತೆರೆಯೋಕೆ ಕಮ್ಮಿ ಹಣ ಬೇಕಾ? ಹಾಗೇನಿಲ್ಲ ರೀ, ನಮ್ಮ ನೆಚ್ಚಿನ ಬಿಬಿಎಂಪಿ ದೊಡ್ಡ ದೊಡ್ಡ ಶೋರೂಮ್ಗಳನ್ನು ಕೇವಲ 100-200 ರೂಪಾಯಿಗೆ ಬಾಡಿಗೆಗೆ ನೀಡಿದೆ. ಇವತ್ತು ಮೇಯರ್ ನಡೆಸಿದ ಪರಿಶೀಲನೆ ವೇಳೆ ಈ ಸತ್ಯ ಬಯಲಾಯಿತು. ಕ್ವಿನ್ಸ್ ರಸ್ತೆಯಲ್ಲಿರೋ 5,000 ಚದರ ಅಡಿ ಕಟ್ಟಡದ ವಾರ್ಷಿಕ ಬಾಡಿಗೆ ಕೇವಲ 100 ರೂಪಾಯಿ. ಹೌದಾ ಅಂತ ಹೌಹಾರ ಬೇಡಿ, ಇದು ಬಿಬಿಎಂಪಿ ಮೆರಿತಿರೋ ಹೃದಯ ವೈಶಾಲ್ಯತೆ. ಬೆಂಗಳೂರು ಹೃದಯ ಭಾಗದಲ್ಲಿರೋ ಕ್ವಿನ್ಸ್ ರಸ್ತೆಯ ಸರಿಸುಮಾರು 2 ಎಕರೆಗೂ ಹೆಚ್ಚಿನ ಜಾಗವನ್ನ ಹೀಗೆ ಚಿಕ್ಕಾಸಿಗೆ ಬಾಡಿಗೆಗೆ ನೀಡಿರೋದು ಇವತ್ತು ಮೇಯರ್ ವೆಂಕಟೇಶ್ ಮೂರ್ತಿ ನಡೆಸಿದ ಪರಿಶೀಲನೆ ವೇಳೆ ಬಹಿರಂಗವಾಯಿತು. ಈ ಸ್ಥಳದಲ್ಲಿ ಸರ್ಕಾರಿ ಜಾಗದಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳಂತ ಸರ್ಕಾರಿ ಜಾಗದಲ್ಲಿ ಭಾರಿ ಅವ್ಯವಹಾರ ಆಗಿದೆ. ಅದರಿಂದ ನನಗೆ ಬಂದಾದ ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳು ಬಂತು. ನಾನು ಸಹ ವೈಯಕ್ತಿಕವಾಗಿ ಬಂದು ಇಲ್ಲಿ ಇನ್ಸ್ಪೆಕ್ಷನ್ನು ಮಾಡಿದೆ, ಕಡತಗಳನ್ನು ತರಿಸಿ ಅದನ್ನು ಪರಿಶೀಲನೆಯೂ ಮಾಡಿದೆ. ನಮಗೆ ಏನು 100 ರೂಪಾಯಿ ಅಂತ ಅವತ್ತು ಫಿಕ್ಸ್ ಮಾಡಿದ್ದರೋ ಅದೇ ಹಣವನ್ನು ಇವತ್ತು ವಸೂಲಿ ಮಾಡ್ತಾಯಿದ್ದಾರೆ. ದುರಂತ ಅಂದರೆ ಬಿಬಿಎಂಪಿಯಿಂದ ನಿವೇಶನ ಲೀಸ್ಗೆ ಪಡೆದ ಫಲಾನುಭವಿಗಳು ಜಾಗವನ್ನು ಸಬ್ ಲೀಸ್ಗೆ ನೀಡಿ ತಿಂಗಳಿಗೆ ಅದೇ ಜಾಗಕ್ಕೆ ಲಕ್ಷಗಟ್ಟಲೆ ಬಾಡಿಗೆ ವಸೂಲಿ ಮಾಡ್ತಿದ್ದಾರೆ. ಇದು ಪ್ರಾಪರ್ಟಿ ಸೈಜ್ ನೋಡಿದ್ರೆ ನೀವು ಏಕರ್ ಗಟ್ಟಲೆ ಇದೆ, ಒಂದೊಂದು ಪ್ರಾಪರ್ಟಿನ 1 ಎಕರೆ 2 ಎಕರೆ 10 ಎಕರೆಗಳಿದೆ. ಬಟ್ ಬಾಡಿಗೆ ಮಾತ್ರ 1 ವರ್ಷಕ್ಕೆ ಬರೀ 100 ರೂಪಾಯಿ ತೊಗೋತಾರೆ. ಇವರು ಲೀಸ್ ಪಡೆದಿರೋರು ಬಿ ಬಿ ಎಂ ಪಿಯಿಂದ ತಮ್ಮದೇ ಸ್ವಂತ ಕಟ್ಟಡಗಳನ್ನ ಕಟ್ಕೊಂಡು ಸಬ್ ಲೀಸಿಗೆ ಕೊಟ್ಟು 100,000 ರೂಪಾಯಿ 200,000 ರೂಪಾಯಿ ಬಾಡಿಗೆಗಳು ತೊಗೋತಿದ್ದಾರೆ. ಬಟ್ ಅವರು ತಿಂಗಳಿಗೆ, ಬಟ್ ವರ್ಷಕ್ಕೆ ಅವ್ರು ಬಿ ಬಿ ಎಂ ಪಿ ಕಟ್ಟೋದು ಬರೀ 100 ರೂಪಾಯಿ 200 ರೂಪಾಯಿ. ಹಿಂಗೆ ಆದರೆ ಬಿ ಬಿ ಎಂ ಪಿಗೆ ಆದಾಯ ಎಲ್ಲಿಂದ ಬರುತ್ತೆ ಹೇಳಿ? ಈಗಲಾದರೂ ಪಾಲಿಕೆ ಎಚ್ಚೆತ್ತು ಇಂತಹ ಆಸ್ತಿಗಳನ್ನು ವಶಕ್ಕೆ ಪಡೆದು ಮಾರ್ಕೆಟ್ ದರಕ್ಕೆ ಲೀಸ್ಗೆ ನೀಡಿದರೆ ಪಾಲಿಕೆ ಬೊಕ್ಕಸ ಭರ್ತಿಯಾಗಬಹುದು. ಇಲ್ಲವಾದರೆ ಬಿಬಿಎಂಪಿ ಗತಿ ಗೋವಿಂದ ಗೋವಿಂದ.
ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅತೀಕ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.